ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧದ ಅತ್ಯಾಚಾರ ಆರೋಪದ ಕೇಸನ್ನು ಸಿಬಿಐಗೆ ಒಪ್ಪಿಸಬೇಕೆಂಬ ವಿಚಾರಣೆಯನ್ನು ಹೈಕೋರ್ಟ್ ಮತ್ತೆ ಜೂನ್ 18 ಕ್ಕೆ ಮುಂದೂಡಿದೆ. ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಬೆನ್ನಲ್ಲೆ ಎಸ್ಐಟಿ ತಂಡ ಸಿಡಿ ಪ್ರಕರಣ, ಯುವತಿ ಪೋಷಕರು ದಾಖಲಿಸಿದ್ದ ಕಿಡ್ನಾಪ್ ಕೇಸ್, ಹೈಕೋರ್ಟ್ ಸಿಜೆಗೆ ಯುವತಿ ಪತ್ರ ಬರೆದಿದ್ದ ಬಗ್ಗೆ ಸೇರಿದಂತೆ ಮೂರು ತನಿಖಾ ವರದಿಗಳನ್ನು ಸಲ್ಲಿಸಿತು. ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ರಜೆಯಲ್ಲಿ ಇರುವ ಕಾರಣ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ವರದಿಯನ್ನು ಸಲ್ಲಿಸಿದ್ರು. ಇದಕ್ಕೆ ಅರ್ಜಿದಾರರ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಸದ್ಯಕ್ಕೆ ನಾನು ಪೋಷಕರನ್ನ ಭೇಟಿಯಾಗಲ್ಲ, ಎಲ್ಲವೂ ಸರಿಹೋದ ಮೇಲೆ ಮಾತನಾಡ್ತೀನಿ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಧಾರವಾಡ ಪೀಠದಲ್ಲಿ ತಂದೆ ಸಲ್ಲಿಸಿದ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಂಬಂಧ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯುವತಿ ಹೇಳಿಕೆ ದಾಖಲು ಮಾಡಿದ್ದಾರೆ. ಮಗು ಕದ್ದ ವೈದ್ಯೆಯನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ರಶ್ಮಿ ಮಗುವನ್ನ ಕದ್ದ ಡಾಕ್ಟರ್. ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ಹುಸ್ಮಾ ಭಾನು ನವೀದ್ ಪಾಷಾ ದಂಪತಿಗೆ ಗಂಡು ಮಗುವಾಗಿದ್ದು ತಾಯಿಗೆ ಪ್ರಜ್ಞೆ ಬಂದು ನೋಡುವಷ್ಟರಲ್ಲಿ ಮಡಿಲಲ್ಲಿ ಮಗು ಕಳವಾಗಿತ್ತು. ಇದೇ ಸಮಯದಲ್ಲಿ ಕೊಪ್ಪಳದ ದಂಪತಿ ರಶ್ಮಿ ಬಳಿ ಬಂದಿದ್ರಂತೆ. ಅವರ ಬಳಿ 15 ಲಕ್ಷ ಡೀಲ್ ಮಾಡಿದ ಡಾಕ್ಟರ್ ರಶ್ಮಿ ಮಗುವನ್ನ ಕದ್ದಿದ್ಲು. ಈಗ ಬೆಂಗಳೂರಿನ ಪೊಲೀಸರು ಆಕೆಯನ್ನು ಬಂಧಿಸಿದ್ದಾರೆ. ಅಕ್ಯೂಸ್ಡ್ ವಾಸ್ ವರ್ಕಿಂಗ್ ಆಸ್ ಎ ಡಾಕ್ಟರ್ ಇನ್ ಒನ್ ರೆಪ್ಯೂಟೆಡ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಆಕ್ಚುಲಿ ಇವರ ಬ್ಯಾಕ್ಗ್ರೌಂಡ್ MBBS ಅಲ್ಲ, ಇಟ್ಸ್ ಅ ಬ್ಯಾಕ್ಗ್ರೌಂಡ್ ಆಫ್ ಡಾಕ್ಟರೇಟ್ ಇನ್ ಸೈಕಿಯಾಟ್ರಿ. ಅವ್ರ ಹತ್ರ MD ಇನ್ ಸೈಕಿಯಾಟ್ರಿ ಇದೆ ಅಂತ ಹೇಳಿ, ದಟ್ ಈಸ್ ವಾಟ್ ಶಿ ಹ್ಯಾಸ್ ರಿವೀಲ್ ಟು ಅಸ್. ಆ್ಯಂಡ್ ಬಹಳಷ್ಟು ಜನ ಸಾಲ ತೊಗೊಂಡಿದ್ರು, ಮತ್ತು ಎಜುಕೇಷನ್ಗೂ ಕೂಡ ತುಂಬ ಲೋನ್ ತೊಗೊಂಡಿದ್ರು. ಅದನ್ನು ಪೂರೈಸಲಿಕ್ಕೆ ಮತ್ತು ಅವರ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಹಣದ ಕೊರತೆ ಇದ್ದರಿಂದ ಅವರು ಇಂಥ ಒಂದು ಸ್ಟ್ರಾಟಜಿನಲ್ಲಿ ಸುಮಾರು 16.5 ಲಕ್ಷಕ್ಕೋಸ್ಕರ. ನಮ್ಮ ಪೊಲೀಸ್ ಅಣ್ಣ ಅವರು ಎಲ್ಲ ನಮಗೆ ಇಷ್ಟಪಟ್ಟು ನಮ್ಮ ಮಗುಗೆ ಪತ್ತೆ ಮಾಡಿದ್ವಿ. ಹೈಕೋರ್ಟ್ನಲ್ಲಿ ಕೇಸ್ ಮಾಡಿದ್ದು ನಾವು, ನಮ್ಮದು ಜಸ್ಟಿಸ್ ಅರವಿಂದ್ ಕುಮಾರ್, ನಮ್ಮ ಲಾಯರ್ ಸಿರಾಜುದ್ದೀನ್ ಅಹಮದ್ ಅವರು ಎಲ್ಲರೂ ನಮಗೆ ಇಷ್ಟಪಟ್ಟು ನ್ಯಾಯ ಕೊಡಿಸಿದ್ದಾರೆ. ನಮ್ಮ ಪೊಲೀಸ್ ಅಣ್ಣ ಅವರು ನಮ್ಮ